ನಮಸ್ತೆ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಉಮೇಶ್ ಸರ್. ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಈಗ ಬಂದಾಗ ಎರಡನೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮಗೆ ನಿನ್ನೆ ಬಂದಿರತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇರೆಗೆ ಫಿಸಿಕಲ್ ಟೆಸ್ಟ್ಗೆ ಸಬ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಬಂದು ಅವರು ಫಿಸಿಕಲ್ ಟೆಸ್ಟ್ ಬಂದು 23ರಿಂದ ಪ್ರಾರಂಭ ಆಗ್ತಾಯಿದೆ. ನೆಕ್ಸ್ಟು ಅದರಿಂದ ನನ್ನ ಒಂದು ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಸೂಚನೆ ಏನಪ್ಪ ಅಂತಂದರೆ, ಯಾರು ಸಬ್ ಇನ್ಸ್ಪೆಕ್ಟರ್ಗೆ ಹಾಕಿದ್ದೀರಾ ಅವರೆಲ್ಲ ಕೂಡ ಒಂದು ತಯಾರಿಯನ್ನು ಉತ್ತಮವಾಗಿ ರೂಢಿಸ್ಕೊಡಿ. ಹಾಗೆ ಬಂದಾಗ ಮೆಂಟಲಿ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಎಕ್ಸಾಮಿನೇಷನ್ಸ್ ಏನಿದ್ದಾವೆ ಅದು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಫಿಸಿಕಲ್ ಟೆಸ್ಟ್ ಆ್ಯಸ್ ವೆಲ್ ಆ್ಯಸ್ ಮೆಂಟಲಿ ಏನು ವಿಭಾಗ ಒಂದು ಪರೀಕ್ಷೆ ಇದೆ ಅದು ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದ್ರ ಕಡೆಯೂ ಕೂಡ ನೀವು ಕಾನ್ಸಂಟ್ರೇಷನನ್ನು ಮಾಡಬೇಕಾಗುತ್ತೆ. ಆದರೆ ಮೆಂಟಲ್ ಏನು ವಿಚಾರ ಇದೆ ಅಂದರೆ, ಜಿ ಕೆ ಪಾರ್ಟ್ ಏನಿದ್ದಾವೆ ಆ ಜಿ ಕೆ ಪಾರ್ಟ್ಗೋಸ್ಕರ ಏನು ಮಾಡ್ತಾ ಇದ್ದೀರಾ? ಯಾಕಂದರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಓದಿರ್ತಾರೆ, ಆ್ಯಸ್ ವೆಲ್ ಆ್ಯಸ್ ಆ ಒಂದು ಓದಿರ್ತಕ್ಕಂಥದ್ದು ಕೂಡ ಅವರು ಗ್ಲಾನ್ಸ್ ಮಾಡ್ಕೊಂಡು ಬರ್ತಾನೆ ಇರ್ತಾರೆ. ಆದರೆ ನಿಮ್ಮನ್ನು ನೀವು ಎವ್ಯಾಲ್ಯುಯೇಟ್ ಮಾಡ್ಕೋಬೇಕು, ನಿಮ್ಮನ್ನು ನೀವು ನಾನು ಎಷ್ಟು ತಯಾರಿ ಇದ್ದೀನಿ ಅಂತ ಹೇಳ್ಬಿಟ್ಟು ಪರೀಕ್ಷೆ ಮಾಡ್ಕೋಬೇಕು. ಹಾಗಾದರೆ ಅದಕ್ಕೆ ಏನು ಮಾಡ್ತಾ ಇದ್ದೀರಾ? ಆ ಒಂದು ಕಾರಣದಿಂದ ನಾನು ಸಜೆಷನ್ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಬಂದಾಗ ನಿಮ್ಮ ಒಂದು ಏನು ನಿಯರೆಸ್ಟ್ ಇರ್ತಕ್ಕಂಥ ಒಂದು ವಿಭಾಗ ಆಗಿರ್ಬೋದು, ಇಲ್ಲ ಯಾವುದೇ ವಿಭಾಗ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ನಾವು ಇಲ್ಲಿರ್ತಕ್ಕಂಥ ಒಂದು ಕೋಲಾರ, ಬೆಂಗಳೂರು ಗ್ರಾಮಾಂತರ, ಆ್ಯಸ್ ವೆಲ್ ಆಸ್ KGF, ಮಾಲೂರು, ನೆಕ್ಸ್ಟ್ ಶ್ರೀನಿವಾಸ್ಪುರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಎರಡು ವಾರಕ್ಕೊಮ್ಮೆ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. ಜಿ ಕೆ ಪೇಪರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಟೆಸ್ಟ್ ಸೀರೀಸನ್ನು ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಪೇಪರ್ 2 ಅಂತ ಏನಿದೆ, ಫಸ್ಟ್ ಬಂದಾಗ ಪೇಪರ್ 1 ಆಗಿತ್ತು. ಯಾವ್ದು ಬಂದಾಗ ಎಸ್ಸೆ ಟ್ರಾನ್ಸ್ಲೇಷನ್ನು, ಪ್ರಬಂಧ ಬರಹ ಆಗಿರ್ಬೋದು, ಆ್ಯಸ್ ವೆಲ್ ಆ್ಯಸ್ ನೆಕ್ಸ್ಟ್ ಟ್ರಾನ್ಸ್ಲೇಷನ್ ಆಗಿರ್ಬೋದು, ನೆಕ್ಸ್ಟ್ ಒಂದು ಬಂದಾಗ ಪ್ರಿಸೆರೇಟಿಂಗ್ ಆಗಿರ್ಬೋದು, ಇದೆಲ್ಲ ಕೂಡ ಪೇಪರ್ 2 ಆಗಿ ಈಗ ಒಂದು ಕನ್ವರ್ಟ್ ಆಗಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ. ಈ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏನಿದ್ದಾವೆ, ಮುಂದಿನ ದಿನಗಳಲ್ಲೂ ಕೂಡ ಟೆಸ್ಟ್ ಸೀರೀಸನ್ನು ಮಾಡ್ತಾ ಇದ್ದೀವಿ. ಯಾರು ಆಸಕ್ತ ಇರತಕ್ಕಂಥ ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲ ಕೂಡ ಉಪಯೋಗವನ್ನು ಮಾಡಿಕೊಡಿ. ನೆಕ್ಸ್ಟ್ ಏನಪ್ಪ ಕೇಳಾರೆ, ಮತ್ತೊಂದು ವಿಚಾರ, ಸಂತೋಷದ ವಿಚಾರ ಏನಪ್ಪ ಕೇಳಾರೆ, ನಮ್ಮ ಒಂದು ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ಉಜ್ವಲ ಅಕಾಡೆಮಿ ಡೈರೆಕ್ಟರ್ ನಿರ್ದೇಶಕರಾಗಿರ್ತಕ್ಕಂಥ ಮಂಜುನಾಥ್ KU ರವರ ಒಂದು ಪ್ರಬಂಧ ಪುಸ್ತಕ ಮಾರುಕಟ್ಟೆಗೆ ಬರ್ತಾ ಇದೆ. ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಪುಸ್ತಕ ಅಂತ ಕರಿಬೋದು. ಸಬ್ ಇನ್ಸ್ಪೆಕ್ಟ್ರ್ ಏನು ಓದ್ತಾ ಇದ್ದೀರಾ, ಆ ವಿದ್ಯಾರ್ಥಿಗಳೇ ತುಂಬ ಅನುಕೂಲ ಆಗುತ್ತೆ ಆ ಒಂದು ಅಭಿಪ್ರಾಯ. ಯಾಕಂದರೆ ನಾನು ವಿಚಾರವನ್ನು ನೋಡಿ ಹೇಳ್ತಾ ಇದ್ದೀನಿ, ತುಂಬ ಒಂದು ಪ್ರಚಲಿತ ಘಟನೆಗಳಾಗಿರ್ಬೋದು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು